ಅಭ್ಯರ್ಥಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾತಾಡಿರೋದು ಗಮನಿಸಿದ್ದೇನೆ. ಏನು ಕುಮಾರಸ್ವಾಮಿ ದೇವೇಗೌಡರು ನೋಡಿ ನಮಗೇನು ಓಟ್ ಒತ್ತಾಕ್ಬಿಡ್ತಾರ ನಮಗೆ? ನಾನು ಹೇಳಿದ್ದೇವ, ನಾವು ನಮ್ಮಿಂದ ನೀವು ಗೆಲ್ತೀನಿ ಅಂತಲೂ ಹೇಳಿಲ್ಲ. ನಾವೊಂದು ಶ್ರಮ ಹಾಕಿದ್ದೇವೆ ನಿಮ್ಮ ಬದುಕಿಗೆ, ನಿಮ್ಮ ರಾಜಕೀಯದ ಒಂದು ಸಂಘಟನೆಗೆ. ನಮ್ಮ ಕೈಲಾದ ಮಟ್ಟಿಗೆ ಒಂದು ಸಣ್ಣ ಹನಿ ನೀರನ್ನು ಇಟ್ಟಿದ್ದೇವೆ. ನಮ್ಮಿಂದ ನೀವು ಗೆದ್ದಿದ್ದೀರಿ ಅಂತ ನಾನು ಯಾವ ವ್ಯಕ್ತಿಗಳಿಗೂ ಹೇಳಿಲ್ಲ. ಇವತ್ತು ಈ ವ್ಯಕ್ತಿ ಕಳೆದ 3 ವರ್ಷದಲ್ಲಿ ಜನತಾದಳದ ಯಾವುದೇ ಕಾರ್ಯಕ್ರಮಗಳಿಗೆ ಬರಲಿಲ್ಲ. ನಿನ್ನೆ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಇದ್ದೀರಿ, ಪತ್ರಿಕೆಯಲ್ಲಿ ನೋಡದೆ ಅವರೇನೋ ಹೇಳಿದ್ದಾರೆ, ಜನತಾ ಜಲಧಾರೆಯಲ್ಲಿ ಕುಮಾರಸ್ವಾಮಿಯವರು ಮಾತನಾಡಿದ್ರು ಅಂತ. ಯಾವ ಕಾರಣಕ್ಕೆ ಮಾತಾಡಿದೆ ನಾನು? ಜನತಾ ಜಲಧಾರೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಭೆಗಳನ್ನು ಕರೆದ್ರೆ ಬರಲಿಲ್ಲ, ಶಾಸಕಾಂಗ ಪಕ್ಷದ ಸಭೆಗಳನ್ನು ಕರೆದ್ರೆ ಸಭೆಗಳಿಗೆ ಬರಲಿಲ್ಲ, ವಿಧಾನಸಭೆಯಲ್ಲಿ ನಾನು ಬಂದು ಕೂತರು ನನ್ನ ಹತ್ರ ಎಂದೂ ಸಹ ಬಂದು ಮಾತಾಡಲಿಲ್ಲ. ಅದೆಲ್ಲವನ್ನ ಫ್ರೀಡಮ್ ಆಪಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಹಿಸ್ಕೊಂಡು ಸರಿ ಆಗ್ಬೋದು ಅಂತ ಹೇಳಿ ವಿಧಾನಸಭೆಯಲ್ಲಿ ಯಾವ ಇವರ ಭವಿಷ್ಯಕ್ಕೆ, ಇವರ ಒಂದು ರಾಜಕೀಯದ ಜೀವನದಲ್ಲಿ ಶಾಸಕರಾಗ್ತಕ್ಕಂಥದ್ದಕ್ಕೆ 2008 ಸಿದ್ದರಾಮಯ್ಯನವರು ಈ ಪಕ್ಷದಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯನವರು ಅಷ್ಟರಲ್ಲಿ ನಮ್ಮನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದರು. ಅಂಥ ಸಂದರ್ಭದಲ್ಲಿ ರೇವಣ್ಣ ಅವರ ದುಡಿಮೆ ಅವರು ಶಾಸಕರಾಗಿ ನಿಮ್ಮ ಆಶೀರ್ವಾದ ಪಡೆದರು, ನೀವೆಲ್ಲ ಆಯ್ಕೆ ಮಾಡಿ ಕಳಿಸ್ಕೊಟ್ರಿ. ಹಾಗಿದ್ದರೆ ರೇವಣ್ಣ ಅವರದು ದೇವೇಗೌಡರ ದುಡಿಮೆ ಅವರ ಒಂದು ರಾಜಕೀಯದ ಭವಿಷ್ಯಕ್ಕೆ ಅವರಿಂದ ಒಂದು ಸಣ್ಣ ಸಹಾಯ ಆಗಿರಲಿಲ್ಲವೇ? ಹೊಗಳಿ ಯಾರನ್ನ ಬೇಕಾದರೂ ಹೊಗಳಿ, ಒಳ್ಳೆಯತನ ಇದ್ದಾಗ ಯಾರನ್ನ ಬೇಕಾದರೂ ಹೊಗಳಿ, ತಪ್ಪು ಅಂತಲೂ ಹೇಳಲ್ಲ. ಸಿದ್ದರಾಮಯ್ಯನವ್ರನ್ನ ಇವತ್ತು ಹೊಗಳ್ತಾ ಇದ್ದಾರೆ, ನಾನು ಒಪ್ತೀನಿ. 2023 ಚುನಾವಣೆ ಏನಾದರೂ ಸಿದ್ದರಾಮಯ್ಯನವರ ಭವಿಷ್ಯ ಹೆಚ್ಚು ಕಡಿಮೆ ಆಗಿ 23ಕ್ಕೆ ಡೌನ್ಫಾಲ್ ಶುರುವಾದರೆ ಅವ್ರು ಯಾವ ಸಿದ್ದರಾಮಯ್ಯನವ್ರಿ, ನಾನು ಕಾಣದೇ ಇರೋನು ಅಂತಕ್ಕಂಥದ್ದನ್ನು ಇವತ್ತು ಹೇಳೋಗಿದ್ದೇನೆ. ಬರೆದಿಟ್ಕೊಳ್ಳಿ ಆ ವಿಷಯ ಹೇಳದೇ ಇದ್ದರೆ ಮುಂದಿನ ದಿನಗಳಲ್ಲಿ. ಇದು ಈ ವ್ಯಕ್ತಿಯ ಹವ್ಯಾಸ. ನನ್ನ ಕುರುಬ ಸಮಾಜದ ಬಂಧುಗಳು ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ಎಚ್ಚರಿಕೆಯಿಂದ ತೀರ್ಮಾನ. ಇಲ್ಲಿ ಜಾತಿ ಜಾತಿಗಳನ್ನು ಎತ್ತುಕಟ್ಟಿ ರಾಜಕಾರಣ ಏನು ಮಾಡ್ತಾ ಇದ್ದಾರೆ, ಎಷ್ಟು ವಿಷಯಗಳು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು. ಅಣ್ಣ ನನಗೆ ಟೈಮ್ ಕೊಡೋಣ, ಪಂಚರತ್ನ ರಥಯಾತ್ರೆ ಈಗ ತಕ್ಷಣಕ್ಕೆ ಮಾಡಬೇಡಣ್ಣ, ಕೊನೆ ಅಂತಲ್ಲಿ ಮಾಡುವೆ, ನಾವೆಲ್ಲರನ್ನು ಸರಿಪಡಿಸ್ಕೊತೀವಿ. ಫ್ರೀಡಮ್ ಆಪಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.